ಶುಭೋದಯ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ದೇಹದಲ್ಲಿ ಆಯಾಸ, ಅಸಮಾಧಾನ, ದಿನ ಚಿಂತೆ ಗುರಿಯಾಗುತ್ತೀರಿ. ಶಿವನ ಆರಾಧನೆ ಮಾಡಿಕೊಳ್ಳಿ. ವೃಷಭ ರಾಶಿ, ಉತ್ತಮ ಫಲಗಳಿರುತ್ತವೆ. ಉತ್ಸಾಹ ಶಕ್ತಿ ಹೆಚ್ಚಾಗುತ್ತೆ, ಬಲ ವೃದ್ಧಿಯಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಫಲ ಇದೆ. ದುರ್ಗ ಕವಚ ಪಠಿಸಿಕೊಳ್ಳಿ. ಮಿಥುನ ರಾಶಿ, ದಾಂಪತ್ಯದಲ್ಲಿ ವ್ಯತ್ಯಾಸ, ವ್ಯಾಪಾರಿಗಳಿಗೆ ಕೊಂಚ ನಷ್ಟ ಸಂಭವ, ಎಚ್ಚರಿಕೆ ಇರಬೇಕು. ಉದ್ಯೋಗಿಗಳಿಗೆ ಉತ್ತಮ ದಿನ, ಶಿವಶಕ್ತಿ ಪ್ರಾರ್ಥನೆ ಮಾಡಿ. ಕಟಕ ರಾಶಿ, ಸಾಲಬಾಧೆಗೆ ಒಳಗಾಗುವ ಸಾಧ್ಯತೆ, ರೋಗವು ಬಾಧಿಸಲಿದೆ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಶಿವ ಪ್ರಾರ್ಥನೆ ಮಾಡಿ. ಸಿಂಹ ರಾಶಿ, ಸಹೋದರರ ಸಹಕಾರ, ತಂದೆಯ ಕಡೆಯವರಿಂದ ತೊಡಕುಗಳು, ಐಕ್ಯ ಮಂತ್ರ ಪಠಿಸಿ ಪಾರಾಯಣ ಮಾಡಿಸಿ. ಕನ್ಯಾ ರಾಶಿ, ಲಾಭ ಸಮೃದ್ಧವಾಗಿದೆ. ಸುಗ್ರಾಸ ಭೋಜನ ಮನೋವ್ಯತೆ ಕಾಡುತ್ತೆ, ಕೃಷ್ಣನನ್ನ ಪ್ರಾರ್ಥಿಸಿಕೊಳ್ಳಿ. ತುಲಾ ರಾಶಿ, ಸ್ತ್ರೀಯರಿಗೆ ಬಲ ಇರಲಿದೆ. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ವ್ಯಾಪಾರಿಗಳಿಗೆ ಶುಭ ಇದೆ. ಈಶ್ವರ ದೇವಸ್ಥಾನಕ್ಕೆ ಬಿಲ್ವಪತ್ರೆ ಸಮರ್ಪಿಸಿಕೊಳ್ಳಿ. ವೃಶ್ಚಿಕ ರಾಶಿ, ಶುಭ ಕಾರ್ಯಗಳಿಗೆ ಹಣ ವಿನಿಯೋಗ. ವಿದ್ಯಾರ್ಥಿಗಳಿಗೆ ಅನುಕೂಲಕರ ದಿನ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಧನುಸ್ ರಾಶಿ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿನ. ಪ್ರತಿಭಾಶಕ್ತಿ ಜಾಗೃತವಾಗುತ್ತೆ. ಸಮೃದ್ಧಿಯ ದಿನ. ಚಂದ್ರನನ್ನ ಪ್ರಾರ್ಥಿಸಿಕೊಳ್ಳಿ. ಮಕರ ರಾಶಿ, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಅನುಕೂಲ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಲಾಭ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಕುಂಭರಾಶಿ, ಸಹೋದರರ ಸಹಕಾರ, ಪ್ರಶಂಸೆ ಸಿಗುತ್ತೆ. ಸ್ತ್ರೀಯರು ಬುದ್ಧಿ ಕೊಂಚ ಮಂಕಾಗಬಹುದು. ಅಮ್ಮನವರನ್ನ ಪ್ರಾರ್ಥಿಸಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ, ಧನ ಸಮೃದ್ಧಿ, ಮಾತಿನಿಂದ ಲಾಭ. ಕುಟುಂಬದಲ್ಲಿ ಸ್ತ್ರೀಯರ ಸಹಕಾರ, ಗುರು ಮತ್ತು ಕುಜನ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.